गुरु ब्रह्मा ಆಷಾಢ ಮಾಸದ ಶುಕ ಸಂವತ್ಸರದ ಹುಣ್ಣಿಮೆಯ ದಿನದಂದು ಭಾರತದಲ್ಲಿರುವ ಪ್ರತಿಯೊಬ್ಬ ಶಿಷ್ಯನಿಗೂ ಹಬ್ಬದ ಸಂಭ್ರಮ. ಈ ದಿನಕ್ಕಾಗಿ ಇಡೀ ವರ್ಷವೇ ಒಬ್ಬ ಶಿಷ್ಯ ಕಾದಿರುತ್ತಾನೆ. ಈ ಮಹತ್ತರವಾದ ದಿನದ ವಿಶೇಷ ದೈವ ಸ್ವರೂಪಿಯಾದ ಗುರುಗಳನ್ನು ನೆನೆದು ಇಷ್ಟು ಕಾಲ ಜ್ಞಾನ ಬೋಧಿಸಿದ್ದಕ್ಕಾಗಿ ಹೃತ್ಪೂರ್ವಕ ನಮನಗಳನ್ನು ಅರ್ಪಿಸಿ ಮುಂದೆಯೂ ಸಹ ಕೈಹಿಡಿದು ಕಾಪಾಡು ಗುರುದೇವ ಎಂದು ಮನಸ್ಪೂರ್ವಕವಾಗಿ ಬೇಡುವ ಈ ಪುಣ್ಯ ದಿನವೇ ಗುರುಪೂರ್ಣಿಮೆ. ಗುರು ಎಂಬ ಈ ದೈವಿಕ ಪದದ ಮೂಲ ಸಂಸ್ಕೃತ ಭಾಷೆಯಲ್ಲಿದೆ. ಗು ಎಂದರೆ ಅಜ್ಞಾನ, ಅವಿದ್ಯೆ, ಅರಿವಿಲ್ಲದಿರುವುದು. ರು ಎಂದರೆ ಕತ್ತಲೆಯಿಂದ ಮುಕ್ತಿ ಕೊಡಿಸುವುದು. ಅಜ್ಞಾನ ಹಾಗೂ ಅವಿದ್ಯೆ ಎಂಬ ಕತ್ತಲಿನಿಂದ ಮುಕ್ತಿ ಕೊಡಿಸುವ ಈ ಮಹಾನ್ ಶಕ್ತಿಯೇ ಗುರು. ಇಂದು ಕೋಟ್ಯಾಂತರ ಶಿಷ್ಯರು ತಮ್ಮ ನೆಚ್ಚಿನ ಆಧ್ಯಾತ್ಮಿಕ ಹಾಗೂ ಕಲಿಕೆಯ ಗುರುಗಳಿಗೆ ನಮಿಸಿ ಶರಣಾಗುವ ದಿನ. ಈ ದಿನದ ಮತ್ತೊಂದು ಮುಖ್ಯ ವಿಶೇಷವೇನೆಂದರೆ ಪವಿತ್ರವಾದ ವೇದಗಳನ್ನು ವಿಭಜಿಸಿದ ಕೃಷ್ಣ ದ್ವೈಪಾಯನ ವ್ಯಾಸಮುನಿಗಳು ಪರಾಶರ ಹಾಗೂ ಸತ್ಯವತಿ ದಂಪತಿಗಳಿಗೆ ಜನಿಸಿದ ಪಾವನವಾದ ದಿನ. ಇಂದು ವ್ಯಾಸ ಪೂರ್ಣಿಮೆ ಎಂದು ಸಹ ಕರೆಯಲ್ಪಡುತ್ತದೆ. ಓಂ ಗುರು, ಓಂ ಗುರು ಪರಾತ್ಪರ ಗುರು, ಓಂಕಾರ ಗುರು ತವ ಚರಣಂ ನಮಾಮಿ ಬ್ರಹ್ಮ, ನಮಾಮಿ ವಿಷ್ಣು, ನಮಾಮಿ ಬ್ರಹ್ಮ, ನಮಾಮಿ ವಿಷ್ಣು, ನಮಾಮಿ ಶಂಕರ ಭಯಹರಣಂ, ನಮಾಮಿ ಶಂಕರ ಭಯಹರಣಂ. ಓಂ ಗುರು, ಓಂ ಗುರು ಪರಾತ್ಪರ ಗುರು, ಓಂಕಾರ ಗುರು ತವ ಚರಣಂ, ಓಂಕಾರ ಗುರು ತವ ಚರಣಂ, ಓಂಕಾರ ಗುರು ತವ ಚರಣಂ. ಗುರುಕುಲ ಪದ್ಧತಿ, ಗುರು ಪರಂಪರೆ, ಗುರು ಶಿಷ್ಯರ ಒಡನಾಟ, ಅವರ ಶುದ್ಧ ಸಂಬಂಧ, ಇದೆಲ್ಲವೂ ಕೇವಲ ಭಾರತದ ಪ್ರಾಚೀನ ಸಂಪ್ರದಾಯದಲ್ಲಿ ಕಂಡುಬರುವಂತಹ ಅಂಶಗಳು. ಇಂತಹ ನಾಡು ದೇಶದಲ್ಲಿ ಹುಟ್ಟಿರುವ ನಾವು ನಿಜಕ್ಕೂ ಪುಣ್ಯವಂತರು. ಗುರುಕುಲ ಪದ್ಧತಿಯ ಪ್ರಕಾರ ಒಬ್ಬ ಶಿಷ್ಯ ಕಾಯ ವಾಚ ಮನಸ ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ಪ್ರಕೃತಿಯ ಮಡಿಲಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಗುರುಗಳ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತನಾಗಬೇಕಾಗಿತ್ತು. ಈ ಪುಣ್ಯ ಸ್ಥಳದಲ್ಲಿ ಗುರುವೇ ದೇವರು, ಗುರುವೇ ತಾಯಿ, ಗುರುವೇ ತಂದೆ. ಗುರುವಿಗೆ ಸಂಪೂರ್ಣವಾಗಿ ಶರಣಾಗಿ ಅತ್ಯಂತ ಶ್ರದ್ಧೆ, ನಿಷ್ಠೆ ಹಾಗೂ ಭಕ್ತಿಯಿಂದ ವಿದ್ಯಾಭ್ಯಾಸವನ್ನು ಕಲಿಯುವುದೇ ಶಿಷ್ಯನ ಮುಖ್ಯ ಕರ್ತವ್ಯವು ಹಾಗೂ ಗುರುಕುಲದ ನೀತಿ ನಿಯಮಗಳಾಗಿದ್ದವು. ಇಂತಹ ಅದ್ಭುತ ವಾತಾವರಣದಲ್ಲಿ ಗುರು ಶಿಷ್ಯರ ಒಡನಾಟ ಹೇಗಿರಬಹುದು ಎಂದು ಕಲ್ಪಿಸಿಕೊಂಡರೆ ಸಾಕು, ಮೈಮನ ರೋಮಾಂಚನಗೊಳ್ಳುತ್ತದೆ. ದೇವರು, ತಂದೆ, ತಾಯಿ ಎಲ್ಲರನ್ನೂ ಗುರುವಿನಲ್ಲೇ ಕಾಣುವ ಶಿಷ್ಯ, ಶಿಷ್ಯನ ಏಳಿಗೆಗೆ ಶ್ರಮಿಸುವ ಗುರು,
ಗುರುವಿಗಾಗಿ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧನಿರುವ ಶಿಷ್ಯ, ಶಿಷ್ಯನ ನೋವೆಲ್ಲ ತನ್ನ ನೋವೆಂದು ಭಾವಿಸುವ ಗುರು, ಇಂತಹ ಪವಿತ್ರವಾದ ಸಂಬಂಧಗಳಿಗೆ ನಿದರ್ಶನವಾಗಿ ಹಲವಾರು ಗುರು ಶಿಷ್ಯ ಪರಂಪರೆಗಳನ್ನು ಕಂಡಂತಹ ನಾಡು ನಮ್ಮ ಭಾರತ. ವಸಿಷ್ಠರು ಶ್ರೀರಾಮ, ಬಸವಣ್ಣನವರು ಅಕ್ಕ ಮಹಾದೇವಿ, ಶ್ರೀರಾಮಕೃಷ್ಣರು ವಿವೇಕಾನಂದ, ಶ್ರೀ ಗುರು ಗೋವಿಂದ ಭಟ್ಟರು ಸಂತ ಶಿಶುನಾಳ ಶರೀಫ, ಶ್ರೀ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ ಗವಾಯಿ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಗುರುವಿನ ಅವಶ್ಯಕತೆ ಅಗತ್ಯ, ಹಾಗೂ ಎಲ್ಲರ ಜೀವನದಲ್ಲೂ ಗುರುವಿನ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಗುರುವಿಲ್ಲದಿರುವ ವ್ಯಕ್ತಿಯು ಈ ಭೂಮಿಯ ಮೇಲೆ ಇರಲು ಸಾಧ್ಯವೇ ಇಲ್ಲ. ನಮ್ಮ ಪೋಷಕರೇ ನಮ್ಮ ಜೀವನದ ಮೊದಲನೇ ಗುರು ಆಗಿರುತ್ತಾರೆ, ಜೀವನದುದ್ದಕ್ಕೂ ನಮ್ಮ ಮಾರ್ಗದರ್ಶಕರಾಗಿರುತ್ತಾರೆ. ಇಂತಹ ಪೋಷಕರನ್ನು ಹಾಗೂ ಜೀವನದ ಪ್ರತಿಯೊಂದು ಘಟ್ಟದಲ್ಲಿಯೂ ನಾವು ಭೇಟಿಯಾಗಿರುವ ಪೂಜ್ಯ ಗುರುಗಳನ್ನು ನೆನೆಯುತ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಸಾಲನ್ನು ಪಾಲಿಸುತ್ತಾ, ಇಂದು ಗುರು ಪೂರ್ಣಿಮೆಯ ದಿನದಂದು ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಗುರುವಿಗೂ ನಮ್ಮ ಪೂಜ್ಯ ನಮನಗಳನ್ನು ಸಲ್ಲಿಸೋಣ. ಗುರು ದರ್ಶನ ಹೈ ಅನಂತ ಆನಂದ, ಗುರು ದರ್ಶನ ಹೈ ಅನಂತ ಆನಂದ, ಆನಂದ ಆನಂದ ಸಚ್ಚಿದಾನಂದ, ಆನಂದ ಆನಂದ ಸಚ್ಚಿದಾನಂದ. ಗುರು ಬ್ರಹ್ಮಾನಂದ ಗುರು ಪರಮಾನಂದ, ಗುರು ಬ್ರಹ್ಮಾನಂದ ಗುರು ಪರಮಾನಂದ, ಆನಂದ ಆನಂದ ಸಚ್ಚಿದಾನಂದ, ಆನಂದ ಆನಂದ ಸಚ್ಚಿದಾನಂದ, ಆನಂದ ಆನಂದ ಸಚ್ಚಿದಾನಂದ, ಆನಂದ ಆನಂದ ಸಚ್ಚಿದಾನಂದ. ಗುರು ದರ್ಶನ ಅನಂತ ಆನಂದ, ಶ್ರೀ ಗುರುಭ್ಯೋ ನಮಃ.